हाय स्नेहितरे, विजय स्फूर्ति यूट्यूब चैनल के तमन्ना आत्मीयों के स्वागत माता दिनी। स्नेहितरे, विजय स्फूर्ति यूट्यूब चैनल के तमन्ना आत्मीयों के स्वागत माता। इवत्तिन वीडियो दली जीपीएसटी नेमकाती कुरित अपडेट माहितियन्नु कोड्ता होग्तीनि। स्नेहितरे, निमगेल्ल तिळिदिरुवंते जीपीएसटी नेमकाती 2021 22ने साल नेमकाती, आदरे इदु 2023 24ने साल शैक्षणिक वर्ष नडेयुत्तिदे। आदरे इन्नु आदेशपदेन सिक्किल्ल। सिक्किदिरुवंतह प्रमुख कारण अंतंद्रे अदु न्यायालयदल्लिरुवंतह प्रकरण। इवत्तिन दिनक्के स्टैंड आगि हेळबेकु अंद्रे 13,000 शिक्षकर आदेशपदेन नीडलिक्के अड्डियागिरुवंतह ಏಕೈಕ ಪ್ರಕರಣ ಅಂದರೆ ಅದು ವಿವಾಹಿತ ಮಹಿಳೆಯರ ಪ್ರಕರಣ। ಆ ಪ್ರಕರಣದಲ್ಲಿ 27ನೇ ತಾರೀಕುವರೆಗೂ ಸಹ ಸ್ಟೇ ಕಂಟಿನ್ಯೂ ಆಗಿರುವುದರಿಂದ ನಿಮಗೆ ಆದೇಶ ಪ್ರತಿಯನ್ನು ನೀಡಲಿಕ್ಕೆ ಬರಲ್ಲ। ಹಾಗಾದರೆ ಮುಂದಿನ ಬೆಳವಣಿಗೆ ಏನಾಗುತ್ತೆ, ಅದರ ಸಾಧ್ಯತೆಗಳು ಏನು ಅನ್ನುವಂತ ಕುರಿತಂತೆ ನಿಮಗೆ ಆದೇಶ ಪ್ರತಿ ಯಾವಾಗ ಸಿಗಬಹುದು, ಈ ಕುರಿತಂತೆ ಒಂದಷ್ಟು ಚರ್ಚೆಗಳು, ಮತ್ತು ಬೇಗ ಆದೇಶ ಪ್ರತಿ ಸಿಗಬೇಕು ಅಂದರೆ ಏನು ಕೆಲಸ ಆಗಬೇಕು, ನಮ್ಮಿಂದ ಏನು ಕೆಲಸ ಆಗಬೇಕು, ಸರ್ಕಾರದಿಂದ ಏನು ಕೆಲಸ ಆಗಬೇಕು ಅನ್ನುವಂಥದ್ದು। ಸೊ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಚರ್ಚೆ ಇರುತ್ತೆ, ವಿಡಿಯೋನ ಕೊನೆ ತನಕ ನೋಡಿ। ಸ್ನೇಹಿತರೆ, 13,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ವಿವಾಹಿತ ಮಹಿಳೆಯರ ಕೇಸ್ ಸಂಬಂಧಪಟ್ಟಂತ ಕೇಸು ಜೂನ್ 6 ರಂದು ವಿಚಾರಣೆ ಇತ್ತು। ಆದರೆ ಅರ್ಜಿದಾರರ ಪ್ರತಿ ವಾದಿಗಳಾಗಿ ಅಂದ್ರೆ ಅರ್ಜಿದಾರರ ಪರ ವಕೀಲರು ಇರ್ತಾರೆ, ಸರ್ಕಾರಿ ಪರ ವಕೀಲರು ಇರ್ತಾರೆ। ಈಗಾಗಲೇ ಫಸ್ಟ್ ಕೇಸ್ ಅಲ್ಲಿ ಗೆದ್ದಿದ್ರಲ್ವಾ ವಿವಾಹಿತ ಮಹಿಳೆಯರ ಕೇಸ್ ಅಲ್ಲಿ, ಅವರ ಪರವಾಗಿದ್ದಂತ ಲಾಯರ್ ಏನಾಗಿದ್ದಾರೆ ಈಗ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿರುವಂತದ್ದು, ಆ ಕಾರಣಕ್ಕಾಗಿ ಸೋ ಅವರು ಈಗ ಖಾಸಗಿ ಆಗಿರುವಂತ ವ್ಯಕ್ತಿಗಳ ಪರವಾಗಿ ಅವರು ವಾದ ಮಾಡಲಿಕ್ಕೆ ಬರಲ್ಲ। ಸೋ ಇಲ್ಲಿ ಅರ್ಜಿದಾರರು ಮತ್ತು ಪ್ರತಿ ಅರ್ಜಿದಾರರು ಏನು ಇರ್ತಾರೆ ಅಂದ್ರೆ ಹಿಂದೆ ಗೆದ್ದವರು, ಸೋ ಅವರ ಪರವಾಗಿ ಇವರು ವಾದ ಮಾಡಲಿಕ್ಕೆ ಬರಲ್ಲ। ಈಗ ಅವರ ಜೂನಿಯರ್ಸ್ ಯಾರಿದ್ದಾರೆ, ಲತಾ ಮೇಡಮ್ ಅವರು ಈಗ ಕೇಸನ್ನು ತಗೊಂಡಿರುವಂಥದ್ದು, ಅಥವಾ ಅವರಿಗೆ ಕೇಸಿಗೆ ಟ್ರಾನ್ಸ್ಫರ್ ಆಗಿದೆ, ಅವರ ಜೂನಿಯರ್ಸ್ ಯಾರಾದರೂ ಹ್ಯಾಂಡಲ್ ಮಾಡ್ತಾರೆ ಅಥವಾ ಆ ಟೀಮ್ ಹ್ಯಾಂಡಲ್ ಮಾಡ್ಬೋದು। ಬಟ್ ಇಲ್ಲಿ ಈಗಿನ ಏಜ್ ಏನಿದ್ದಾರೆ ಅವರು ಈ ಕೇಸಲ್ಲಿ ಖಾಸಗಿ ವ್ಯಕ್ತಿಗಳ ಪರವಾಗಿ ಅವರು ವಾದ ಮಾಡೋ ಹಾಗಿಲ್ಲ, ಅವರು ಕೇವಲ ಸರ್ಕಾರದ ಪರವಾಗಿರುವಂತಹ ವಾದವನ್ನು ಮಾಡಬೇಕಾಗತ್ತೆ। ಹಾಗಾಗಿ ಅವರು ಈ ಕೇಸ್ನಲ್ಲಿ ಸರ್ಕಾರಿ ವಕೀಲರಾಗಿ ಹಾಜರಾಗಬಹುದೇ ವಿನಃ ಖಾಸಗಿ ವ್ಯಕ್ತಿಗಳ ಪರವಾಗಿ ಅವರು ಈ ಕೇಸ್ಗೆ ಹಾಜರಾಗಲಿಕ್ಕಿಲ್ಲ। ಸೊ ಹಾಗಾಗಿ ಈ ಕೇಸ್ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳನ್ನು ಚೇಂಜ್ ಮಾಡಬೇಕಾಗತ್ತೆ, ಲಾಯರ್ಗಳ ಪಟ್ಟಿ ಏನಾಗುತ್ತೆ ಚೇಂಜ್ ಆಗುತ್ತೆ। ಸೊ ಮತ್ತೆ ಈಗೇನು ಹೊಸದಾಗಿ ಪ್ರತಿ ಅರ್ಜಿದಾರರುಗಳು ಏನಿದ್ದಾರೆ ಅವರ ಪರವಾಗಿರುವಂತಹ ಲಾಯರ್ ಬದಲಾಗಿರುವುದರಿಂದ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಾಂಕವನ್ನು ಕೋರಿರುವಂಥದ್ದು। ಸೊ ಅದಕ್ಕಾಗಿಯೇ ದಿನಾಂಕವನ್ನು ಕೊಟ್ಟಿದ್ದಾರೆ, 27ನೇ ತಾರೀಕು ಡೇಟನ್ನು ಕೊಟ್ಟಿರುವಂಥದ್ದು। ಸೊ ಹೀಗಾಗಿ ಅಲ್ಲಿ ಯಾವುದೇ ವಿಚಾರಣೆ ನಡೆಯದ ಕಾರಣ ಆ ಸ್ಟೇ ಏನಿದೆ 2/5/2023 ಕೊಟ್ಟಿರುವಂತಹ ಒಂದು ಸ್ಟೇ, ಅದನ್ನು 27ನೇ ತಾರೀಕುವರೆಗೆ ಕಂಟಿನ್ಯೂ ಮಾಡಿದ್ದಾರೆ। ಸೊ 27ನೇ ತಾರೀಕಿಗೆ ವಿಚಾರಣೆ ಬರುತ್ತೆ, 27ನೇ ತಾರೀಕು ಏನಾಗುತ್ತೆ ಅನ್ನುವಂಥದ್ದು ಸೊ ಅಲ್ಲಿ ನಾವು ನೋಡಬೇಕಾಗತ್ತೆ। ಹಾಗಾದರೆ ನಮಗೆ ಆದೇಶ ಪ್ರತಿ ಸಿಗುತ್ತಾ, 27ನೇ ತಾರೀಕಿಗೆ ಕೇಸ್ ಮುಗಿತದ ಅನ್ನುವಂಥದ್ದು ಸ್ನೇಹಿತರಿಗೆ ಗೊತ್ತಾಗಿಲ್ಲ, ಹೇಳಲಿಕ್ಕೆ ಆಗಲ್ಲ। ಆವತ್ತಿನ ವಿಚಾರಣೆ ಏನಾಗುತ್ತೆ, ಅರ್ಜಿದಾರರ ಪರ ದಾಖಲೆ ಏನು ಕೊಡ್ತಾರೆ, ಪ್ರತಿ ಅರ್ಜಿದಾರರು ಏನು ದಾಖಲೆ ಕೊಡ್ತಾರೆ, ಸರ್ಕಾರಿ ವಕೀಲರು ಏನು ದಾಖಲೆ ಕೊಡ್ತಾರೆ, ಅದು ನ್ಯಾಯಾಧೀಶರಿಗೆ ಏನು ಕನ್ವೆ ಆಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಆದೇಶ ಬರುತ್ತೋ ಬಿಡುತ್ತೋ ಅನ್ನುವಂಥದ್ದು ಇರುವಂಥದ್ದು। ಆದರೆ 13,000 ಶಿಕ್ಷಕರ ಪರವಾಗಿ ನಾವೇನಾದರೂ ಒಂದು ಯೋಚನೆ ಮಾಡಬೇಕು ಅಂದರೆ, ಒಂದು ವೇಳೆ ಆವತ್ತು ಕೇಸ್ ಕ್ಲೋಸ್ ಆದರೆ ಅಥವಾ ನ್ಯಾಯಾಲಯ ಆ ಕೇಸ್ ಸಂಬಂಧಪಟ್ಟಂತೆ ಆದೇಶ ಪ್ರತಿಯನ್ನು ನೀಡಲಿಕ್ಕೆ ಒಪ್ಪಿಕೊಂಡ್ರೆ ಅದು ಸಂತೋಷ, ಒಂದು ವೇಳೆ ಆ ರೀತಿಯ ಸನ್ನಿವೇಶ ಇಲ್ಲ ಅಂದರೆ ಏನು ಕಾರಣದಿಂದಾಗಿ ನಾವು ಆದೇಶ ಪ್ರತಿಯನ್ನು ಪಡ್ಕೊಳ್ಬೋದು ಅನ್ನೋ ಕಾರಣಕ್ಕಾಗಿ ಇವತ್ತಿನ ಒಂದು ಸ್ವಲ್ಪ ಚರ್ಚೆ ಮಾಡ್ತೀನಿ। ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈ ಪ್ರಕರಣದಲ್ಲಿ ಅರ್ಜಿದಾರರು ಅವರ ಬದಲಾಗಿ ಹುದ್ದೆಯನ್ನು ಪಡೆದಂತಹ ಅಭ್ಯರ್ಥಿಗಳನ್ನೇ ಪ್ರತಿ ದಾವೆದಾರನಾಗಿ ಅಥವಾ ಪ್ರತಿ ಅರ್ಜಿದಾರನಾಗಿ ಮಾಡಿರುವಂಥದ್ದು। ಸೊ ಇಲ್ಲಿ ಕೇಸ್ಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಇದನ್ನು ವೈಯಕ್ತೀಕರಣಗೊಳಿಸೋದು ಅಥವಾ ವೈಯಕ್ತಿಕ ಕೇಸ್ ಮಾಡುವಂಥದ್ದು ಬೆಸ್ಟ್ ಆಗುತ್ತೆ, ಅಥವಾ ಯಾರು ಈಗ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಒಂದು ಹುದ್ದೆಯನ್ನು ಮೀಸಲಿಟ್ಟು ಉಳಿದಂತಹ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿಯನ್ನು ನೀಡುವಂತಹ ಕೆಲಸ ಸಹ ಮಾಡ್ಬೋದು। ಈ ಕೆ ಪಿ ಎಸ್ ಸಿಯಲ್ಲಿ ನಡೆದಂತಹ ಅನೇಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರೇ ಕೋರ್ಟ್ಗೆ ಮರೆ ಹೋದರೂ ಸಹ ಕೋರ್ಟ್ನಲ್ಲಿ ಒಂದು ಹುದ್ದೆಯನ್ನು ಅವರ ಮೀಸಲಾತಿಗೆ ಸಂಬಂಧಪಟ್ಟಂಥ ಹುದ್ದೆ ಅಂದರೆ ಅವರು ಯಾವ ಮೀಸಲಾತಿಗೆ ಅರ್ಜಿ ಆಯ್ಕೆಯಾಗಿದ್ದೀನಿ ಅಂತ ಹೇಳ್ತಾರೋ ಅವರಿಗೆ ಒಂದು ಹುದ್ದೆಯನ್ನು ಆ ಮೀಸಲಾತಿಯಲ್ಲಿ ಖಾಲಿ ಇಟ್ಟು ಸೊ ಆ ಒಂದು ಹುದ್ದೆಯಲ್ಲಿ ಈಗ ಫೈನಲ್ ಲಿಸ್ಟಲ್ಲಿ ಯಾರಿಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೋ ಅವರನ್ನು ಸಹ ಪೆಂಡಿಂಗಲ್ಲಿಟ್ಟು ನ್ಯಾಯಾಲಯದ ಅಂತಿಮ ಆದೇಶ ಬಂದ ನಂತರ ಆ ಒಂದು ಹುದ್ದೆಯನ್ನು ತುಂಬಿಕೊಳ್ಳುವಂತಹ ಪ್ರಯತ್ನ ಮಾಡ್ಬೋದು। ಸೊ ಇದು ಸಹ ನ್ಯಾಯಾಲಯದ ಆದೇಶ ಮಾರ್ಪಾಟು ಮಾಡಿಸ್ಕೊಳ್ಬೋದು। ಅಂದರೆ ಈಗೇನು ಸ್ಟೇ ಕೊಟ್ಟಿದ್ದಾರೆ ಆದೇಶ ಎಲ್ರಿಗೂ ಕೊಡಲಿಕ್ಕೆ ಇದ್ದಂಥ ಸ್ಟೇಯನ್ನು ಆದೇಶ ಕೊಡಲಿಕ್ಕಿರುವ ಸ್ಟೇಯನ್ನು ಒಂದು ಪೋಸ್ಟನ್ನು ಉಳಿಸ್ಕೊಂಡು ಅಂದರೆ ಅರ್ಜಿದಾರರು ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರ ಮೀಸಲಾತಿಯ ಒಂದು ಹುದ್ದೆಯನ್ನು ಉಳಿಸ್ಕೊಂಡು ಉಳಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಆರ್ಡ್ರನ್ನು ಇಶ್ಯೂ ಮಾಡಿಸ್ಬೋದು। ಇದು ತುಂಬ ಸರಳವಾಗಿರುವಂಥದ್ದು, ಒಂದು ವೇಳೆ 27ನೇ ತಾರೀಕು ಕೇಸ್ ಕ್ಲೋಸ್ ಆಗಲ್ಲ ಅಂದರೆ ಈ ರೀತಿಯಾಗಿ ಮಾಡಿಸ್ಕೋಬೋದು, ಇದಕ್ಕೂ ನ್ಯಾಯಾಲಯ ಒಪ್ಪಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು। ಯಾಕೆಂದರೆ ಇಲ್ಲಿ ಅರ್ಜಿದಾರರಿಗೆ ಯಾವುದೇ ತೊಂದರೆ ಆಗಲ್ಲ, ಅರ್ಜಿದಾರರೇನಿದ್ದಾರೆ ಅವರಿಗಾಗಿ ಒಂದು ಹುದ್ದೆಯನ್ನು ಮೀಸಲಿಟ್ಟೇ ಆಗುತ್ತೆ,
ಹಾಗೂ ಶಾಲೆಯಲ್ಲಿ ಶಿಕ್ಷಕ ಕೊರತೆ ಇರುವುದರಿಂದ ಮತ್ತಷ್ಟು ನಾವು ಡ್ರ್ಯಾಗ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮನವರಿಕೆಯನ್ನು ಸಹ ನ್ಯಾಯಾಲಯಕ್ಕೆ ಮಾಡಿಕೊಡಬೇಕಾಗಿರುತ್ತೆ. ಸೊ ಎರಡೂ ಕೆಲಸ ನಮ್ಮ ಎಜಿಯವರ ಕಡೆಯಿಂದ ಆದರೆ, ಅಂದರೆ ಒಂದು ಶಾಲೆಯಲ್ಲಿ ಶಿಕ್ಷಕ ಕೊರತೆ ಇದೆ, ಇದನ್ನು ಬೇಗ ಮುಗಿಸ್ಬೇಕು, ನಾವು ಬೇಗ ಆದೇಶ ಪ್ರತಿಯನ್ನು ಕೊಡಬೇಕು, ಅಂದರೆ ಶಾಲೆಗೆ ಶಿಕ್ಷಕ ನಿಯೋಜನೆ ಮಾಡಬೇಕು ಕಾಯಂ ಶಿಕ್ಷಕನ ಅನ್ನುವಂಥದ್ದು ಒಂದು ಮನವಿ. ಜೊತೆಗೆ ಇಲ್ಲಿ ಏನು ವಿವಾಹಿತ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನು ಕೇಸ್ ಹಾಕಿದ್ದಾರೆ ಅರ್ಜಿದಾರರು, ಅವರೇ ಒಂದಿಷ್ಟು ಅವರು ಪ್ರತಿ ಅಭ್ಯರ್ಥಿಗಳನ್ನು ಸಹ ಈ ಕೇಸ್ನಲ್ಲಿ ಇನ್ವಾಲ್ವ್ ಮಾಡಿರುವಂಥದ್ದು. ಸೊ ಅವರಿರುವರಿಗೂ ಸಹ ಏನು ಆದೇಶ ಪ್ರತಿಯನ್ನು ನೀಡಿದೆ, ಅಂದರೆ ಇವರ ಸ್ಥಾನದಲ್ಲಿ ಹುದ್ದೆ ಪಡೆದಂತಹ ಅಭ್ಯರ್ಥಿಗೂ ಸಹ ಆದೇಶ ಪ್ರತಿಯನ್ನು ನೀಡಿದೆ, ಉಳಿದಂತಹ ಎಲ್ಲರಿಗೂ ಆದೇಶ ಪ್ರತಿಯನ್ನು ನೀಡುವಂತಹ ಕೆಲಸ ಮಾಡ್ಬೋದು. ಇದು ಸಹ ಈ ಹಿಂದಿನ ನ್ಯಾಯಾಲಯದ ಕೋರ್ಟ್ ಕಲಾಪದಲ್ಲಿ ನಡೆದಿರುವಂಥದ್ದು. ಅಂದರೆ ಇನ್ನೊಬ್ಬರಿಗೆ ನೀಡ್ಬಿಡಿ ಅನ್ನುವಂಥದ್ದಲ್ಲ ಉದ್ದೇಶ, ಒಂದು ಹುದ್ದೆಯನ್ನು ಮೀಸಲಿಡಬೇಕಾಗತ್ತೆ. ಅಂದರೆ ಅವರು ಆಯ್ಕೆಯಾಗಿರುವಂತಹ ಮೀಸಲಾತಿ ಅಡಿಯಲ್ಲಿ ಅವರು ಒಂದು 2A ಕ್ಯಾಂಡಿಡೇಟ್ ಆಗಿದ್ದು ಅವರಿಗೆ ಹೊರಬಂದಿದ್ದರೆ ಅವರ ಮೀಸಲಾತಿ ಏನಿದೆ ಆ ಮೀಸಲಾತಿಯಲ್ಲಿ ಒಂದು ಹುದ್ದೆಯನ್ನು ಖಾಲಿ ಇಟ್ಟು ಉಳಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಕೌನ್ಸಿಲಿಂಗನ್ನು ಮಾಡಿ ಅವರಿಗೆ ಆದೇಶ ಪ್ರತಿಯನ್ನು ನೀಡ್ಬೋದು. ತದನಂತರ ಕೋರ್ಟ್ನ ಅಂತಿಮ ಆದೇಶ ಏನು ಬರುತ್ತೆ, ಆ ಅಂತಿಮ ಆದೇಶದಲ್ಲಿ ಯಾರ ಪರವಾಗಿ ಆದೇಶ ಬರುತ್ತೋ ಅವರಿಗೆ ಹುದ್ದೆಯನ್ನು ನೀಡುವಂಥದ್ದು. ಸೊ ಇವಿಷ್ಟು ಸಾಧ್ಯತೆಗಳು ಇವೆ, ಇವಿಷ್ಟು ಮಾಡಿದರೆ ನಮಗೆ ಆದೇಶ ಪ್ರತಿಯನ್ನು ಸಿಗುತ್ತೆ. ಆದರೆ ಈ ರೀತಿಯ ಮನವಿಯನ್ನು ಸರ್ಕಾರ ಮಾಡುತ್ತಾ ಅನ್ನುವಂಥದ್ದೇ ನಮ್ಮ ಮುಂದೆ ಪ್ರಶ್ನೆ ಇರುವಂಥದ್ದು. ಯಾಕೆಂತ ಕೇಳಿದರೆ ಆದೇಶ ಪ್ರತಿಯನ್ನು ನೀಡಲಿಕ್ಕೆ ಸರ್ಕಾರಕ್ಕೆ ಇಚ್ಛಾಶಕ್ತಿಯನ್ನು ಇರಬೇಕು, ಮತ್ತು ಈ ರೀತಿಯ ಮನವಿಯನ್ನು ನ್ಯಾಯಾಲಯಕ್ಕೆ ಮಾಡುವಂತೆ ನಾವು ಸರ್ಕಾರವನ್ನು ಮತ್ತು ಮಾನ್ಯ AG ಅವರನ್ನು ವಿನಂತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾದಲ್ಲಿ ಮಾತ್ರ ನಮಗೆ ಆದೇಶ ಪ್ರತಿ ಅನ್ನುವಂಥದ್ದು ಬೇಗ ಸಿಗಲಿಕ್ಕೆ ಸಾಧ್ಯ. 27ನೇ ತಾರೀಕಿಗೆ ಕೇಸ್ ಏನಾದರೂ ಕ್ಲೋಸ್ ಆದರೆ ಬೆಸ್ಟು, ಆವಾಗ ಎಲ್ರಿಗೂ ಸಿಗುತ್ತೆ ಅನ್ನುವಂಥದ್ದು. ಆದರೆ ಒಂದು ವೇಳೆ 27ನೇ ತಾರೀಕಿಗೆ ಅದಕ್ಕೆ ಏನೂ ಪರಿಹಾರ ಸಿಕ್ಕಿಲ್ಲ, ಮತ್ತೆ ಡೇಟನ್ನು ಮುಂದೆ ಹಾಕಬೇಕು ಅಂತಾದಾಗ ಅಟ್ಲೀಸ್ಟ್ ಏನು ಸ್ಟೇ ಕೊಟ್ಟಿದೆ ಆ ಸ್ಟೇ ಆರ್ಡ್ರನ್ನು ಮೋಡಿಫೈ ಮಾಡಬಹುದು. ಆ ಕೆಲಸವನ್ನಾದರೂ ಸಹ AG ಮಾಡಬೇಕಾಗತ್ತೆ. ಆ ರೀತಿಯಾಗಿ ವಿನಂತಿಯನ್ನು ಮಾಡಿಕೊಂಡ್ರೆ, ಸೊ ಅದು ಏನು AG ಏನು ವಿನಂತಿ ಮಾಡ್ತಾರೆ, ಏನು ರಿಕ್ವೆಸ್ಟ್ ಮಾಡ್ತಾರೆ, ಈ ರೀತಿಯ ಮಾಡಿಫೈ ಮಾಡಿಕೊಡಿ ನಮಗೆ, ನಾವು ಒಂದು ಹುದ್ದೆಯನ್ನು ಮೀಸಲಿಟ್ಟು ಏನು ಮಾಡ್ತೀವಿ, ಅರ್ಜಿದಾರರಿಗೆ ಅನ್ಯಾಯವಾಗದಂತೆ ಒಂದು ಹುದ್ದೆಯನ್ನು ಮೀಸಲಿಟ್ಟು ನಾವು ಆ ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿದರೆ ಅದನ್ನು ನ್ಯಾಯಾಲಯ ಸಕಾರಾತ್ಮಕವಾಗಿ ಸ್ಪಂದಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಭ್ಯರ್ಥಿಗಳಲ್ಲಿ ಒಂದು ಮನವಿ ಏನು ಅಂತ ಕೇಳಿದರೆ, ಯಾರೆಲ್ಲ ಶಿಕ್ಷಣ ಸಚಿವರನ್ನಾಗಿರ್ಬೋದು ಮತ್ತು AG ಮೀಟ್ ಮಾಡಲಿಕ್ಕೆ ಅಂತ ನೀವೇನಾದರೂ ಡಿಸೈಡ್ ಮಾಡಿಕೊಂಡಿದ್ರೆ ಅಥವಾ ನೀವು ಭೇಟಿಯಾಗುವಂಥ ಸಾಧ್ಯತೆ ಇದ್ದರೆ ಇದೊಂದು ಪ್ರಸ್ತಾವನೆಯನ್ನು ಅವರ ಮುಂದೆ ಇಡುವಂತಹ ಪ್ರಯತ್ನ ಮಾಡಿ. ಸೊ ನಿಮಗೆ ಪ್ರಸ್ತಾವನೆ ಏನಿದೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಏನು ಅರ್ಜಿದಾರರು ಅಭ್ಯರ್ಥಿಗಳು ಹೋಗಿದ್ದಾರೆ, ಅವರ ಆಯ್ಕೆಗೊಂಡಿರುವಂತಹ ಏನು ಹುದ್ದೆಗೆ, ಅವರು ಆಯ್ಕೆಯಾಗಿರುವಂತಹ ಮೀಸಲಾತಿಗೆ, ಅವರು ಕ್ಲೈಮ್ ಮಾಡಿರುವಂತಹ ಮೀಸಲಾತಿಯಲ್ಲಿ ಒಂದು ಹುದ್ದೆಯನ್ನು ಕಾಲಿಟ್ಟು ಉಳಿದ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಮತ್ತು ಆದೇಶ ಪ್ರತಿಯನ್ನು ನೀಡಲಿಕ್ಕೆ ನ್ಯಾಯಾಲಯ ಒಪ್ಪಿಗೆ ಕೊಡುವಂಥದ್ದು. ಈ ರೀತಿ ಒಪ್ಪಿಗೆ ಕೊಡುವಂಥ ಸಾಧ್ಯತೆ ಇದೆ. ಜೊತೆಗೆ ಇದರಿಂದ ಅರ್ಜಿದಾರಿಗೂ ಸಹ ಯಾವುದೇ ಸಮಸ್ಯೆ ಆಗಲ್ಲ, ಜೊತೆಗೆ ಯಾರು ನೇಮಕಾತಿಗಾಗಿ ಕಾಯ್ತಾ ಇದ್ದಾರೋ ಅವರಿಗೂ ಸಹ ಅನುಕೂಲ ಆಗುತ್ತೆ. ಹಲವಾರು ಕೇಸ್ಗಳಲ್ಲಿ ನ್ಯಾಯಾಲಯ ಈ ರೀತಿ ಆದೇಶ ಕೊಟ್ಟಿರುವಂಥದ್ದು. ಸೊ ಅದನ್ನೇ ಈ ಕೇಸಲ್ಲೂ ಸಹ ನ್ಯಾಯಾಲಯ ಆದೇಶ ಕೊಡಲಿಕ್ಕೆ AG ಮತ್ತು ಶಿಕ್ಷಣ ಸಚಿವರು ಈ ಬಗ್ಗೆ ಒಂದು ವಿನಂತಿಯನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ AG ಮೂಲಕ ಶಿಕ್ಷಣ ಸಚಿವರಾಗಿರ್ಬೋದು ಇಲಾಖೆ ವಿನಂತಿಯನ್ನು ಮಾಡಿಕೊಂಡ್ರೆ ನ್ಯಾಯಾಲಯ ಖಂಡಿತ ಇದನ್ನು ಒಪ್ಪಿಕೊಳ್ಳುತ್ತೆ ಅನ್ನುವಂತಹ ಭರವಸೆ ಇದೆ. ಸೊ ಹಾಗಾಗಿ ಅಷ್ಟನ್ನಾದರೂ ಸಹ ಮಾಡುವಂಥ ಪ್ರಯತ್ನ ಮಾಡಿದರೆ ನಿಜಕ್ಕೂ ಸರ್ಕಾರಕ್ಕೆ ಏನಾದರೂ ಶಿಕ್ಷಕರನ್ನು ನಾವು ಜಾಯಿನ್ ಮಾಡಿಸ್ಕೊಳ್ಳೇಬೇಕು ಅಂತ ಏನೋ ಇದ್ದರೆ ಈ ರೀತಿಯ ಒಂದು ಪ್ರಯತ್ನವನ್ನಾದರೂ ಸಹ ಮಾಡಬಹುದು ಅಂತ. ಸೊ ಈ ಪ್ರಸ್ತಾವನೆ ಇದೆಯಲ್ಲ, ಇದು ಖಂಡಿತ ಈ ರೀತಿಯ ಪ್ರಸ್ತಾವನೆ ಏನನ್ನಾದರೂ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಖಂಡಿತ 27ನೇ ತಾರೀಕಿಗೆ ಎಲ್ಲರಿಗೂ ಗುಡ್ ನ್ಯೂಸ್ ಬರುತ್ತೆ. ಏನು HK ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕೇಸ್ ಆದಾಗ 26 ಜಿಲ್ಲೆಯ ಅಭ್ಯರ್ಥಿಗಳಿಗೆ ಇದು ಸಂಬಂಧಪಡಲ್ಲ ಅನ್ನುವಂಥ ಕಾರಣಕ್ಕಾಗಿ ಏನು ಕಂಟಿನ್ಯೂ ಮಾಡಿದ್ರು, ಅದೇ ರೀತಿಯ ಆದೇಶ ಇಲ್ಲೂ ಸಹ ಬಂದಾಗ ನ್ಯಾಯಾಲಯದಲ್ಲಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಪ್ರಮಾಣದ ಅಭ್ಯರ್ಥಿಗಳಿಗಿದ್ದಂತಹ ತೊಡಕು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಮನವಿ ಈ ನಿಟ್ಟಿನಲ್ಲಿ ಇರಲಿ ಮತ್ತು ಇರುತ್ತೆ ಅನ್ನುವಂಥ ಆಶಾಭಾವನೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಎಲ್ಲ ರೀತಿಯ ಬೆಳವಣಿಗೆ ಬಗ್ಗೆನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು.